ಹಲೋ ಸ್ನೇಹಿತರೆ ನೀವೀಗ ನೋಡ್ತಾ ಇದ್ದೀರಾ ಚಂಚಲ್ ಮೀಡಿಯಾ ಚಂಚಲ್ ಮೀಡಿಯಾ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗೆ ಕಾಣುವ ಕೆಂಪು ಐಕನ್ನೊತ್ತಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಶೇಷ ಸುದ್ದಿ ಏನೆಂದರೆ ಸೂಪ್ ಮಾಡಲು ನಾಗರ ಹಾವಿನ ತಲೆ ಕತ್ತರಿಸಿಟ್ಟಿದ್ದರೂ ಅರ್ಧ ಗಂಟೆ ಬಳಿಕ ಕಚ್ಚಿ ಬಾನಸಿಗ ಸಾವು ಹಾವು ಕಚ್ಚಿ ಅನೇಕರು ಸಾವನ್ನಪ್ಪುತ್ತಾರೆ ಆದರೆ ದಕ್ಷಿಣ ಚೀನಾದಲ್ಲಿ ವಿಚಿತ್ರ ಘಟನೆ ನಡೆದಿದೆ ಇಲ್ಲಿನ ರೆಸ್ಟೋರೆಂಟ್ನಲ್ಲಿ ಅಡುಗೆ ಮಾಡುವ ವ್ಯಕ್ತಿಯೊಬ್ಬ ನಾಗರ ಹಾವಿನ ತಲೆ ಕತ್ತರಿಸಿದ್ದಾನೆ ತಲೆ ಕತ್ತರಿಸಿ ಪಕ್ಕಕ್ಕಿಟ್ಟು ಸೂಪ್ ಮಾಡಲು ತಯಾರಿ ನಡೆಸಿದ್ದ ಇಪ್ಪತ್ತು ನಿಮಿಷದ ನಂತರ ಕತ್ತರಿಸಿದ್ದ ತಲೆಯನ್ನು ಎಸೆಯಲು ಕೈಯಲ್ಲಿ ಹಿಡಿದಿದ್ದಾನೆ ಆಗ ನಡೆದ ಘಟನೆ ಆಘಾತಕಾರಿಯಾಗಿದೆ ಕೈನಲ್ಲಿ ಹಿಡಿಯುತ್ತಿದ್ದಂತೆ ಅದು ಆತನಿಗೆ ಕಚ್ಚಿದೆ ಹಾವು ಕಚ್ಚಿದ ಕಾರಣ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಗುವಾಂಗ್ಡಾಂಗ್ ಪ್ರಾಂತ್ಯದ ಫ್ಯಾಷನ್ ಸಿಟಿಯಲ್ಲಿ ವಾಸವಾಗಿರುವ ಬಾನಸಿಗ ಚೆಂಗ್ಪೆಂಗ್ ಇಂಡೋ ಚೈನೀಸ್ ಉಗುಲುವ ನಾಗರ ಹಾವಿನ ಮಾಂಸದ ಸೂಪ್ ತಯಾರಿಸಿದ್ದ ಈ ವೇಳೆ ಘಟನೆ ನಡೆದಿದೆ ಚೀನಾದಲ್ಲಿ ವಿಷಕಾರಿ ಹಾವಿನ ಮಾಂಸದ ಸೂಪ್ಗೆ ಹೆಚ್ಚಿನ ಬೇಡಿಕೆ ಇದೆ ಸೋಪ್ ತಯಾರಿಸಲು ಹಾವಿನ ತಲೆ ಕತ್ತರಿಸಿದ್ದಾನೆ ಸೋಪ್ ತಯಾರಿಸಲು ಇಪ್ಪತ್ತು ನಿಮಿಷ ಹಿಡಿದಿದೆ ನಂತರ ಕಿಚನ್ ಕ್ಲೀನ್ ಮಾಡಲು ಶುರು ಮಾಡಿದ್ದಾನೆ ಕಿಚನ್ ಕ್ಲೀನ್ ವೇಳೆ ಹಾವಿನ ತಲೆಯನ್ನು ಕಸಕ್ಕೆ ಹಾಕಲು ಮುಂದಾಗಿದ್ದಾನೆ ಆಗ ಹಾವು ಕಚ್ಚಿದೆ ಹಾವು ಕಚ್ಚಿದ ತಕ್ಷಣ ಆತ ಕಿರುಚಾಡಿದ್ದಾನೆ ತಕ್ಷಣ ವೈದ್ಯರನ್ನು ಕರೆಸಲಾಗಿದೆ ಆದರೆ ವೈದ್ಯರು ಬರುವ ಮೊದಲೇ ಆತ ಸಾವನ್ನಪ್ಪಿದ್ದ ಎಂದು ಪೊಲೀಸರು ಹೇಳಿದ್ದಾರೆ ಈ ವಿಡಿಯೋ ನಿಮ್ಮ ಬಾಲಿಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಏನಿದ್ರು ನಮ್ಮೊಂದಿಗೆ ಮಾತನಾಡಲು ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳು